Hey guys, what's up? Nanu Chidanand, welcome to UnAcademy. ನಾವು ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ನ ನೋಡೋಣ. ಕ್ಲಿಯರಾಗಿ ಫುಲ್ ಡೆಪ್ತ್ ಆಗಿ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್. ನಿಮಗೆಲ್ಲರಿಗೂ ಗೊತ್ತಿರುತ್ತೆ UnAcademy ಅಲ್ಲಿ ಲೈವ್ ಕ್ಲಾಸ್ ಮಾಡ್ತೀನಿ ನಾನು, ಚಿದು ಸರ್ ಲೈವ್. ಇದು ನನ್ನ ರೆಫರಲ್ ಕೋಡ್. ಇದನ್ನು ಬಳಸಿದರೆ ಸ್ಟ್ರಕ್ಚರ್ಡ್ ಕೋರ್ಸ್ಗಳ ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ. ಇನ್ನು ಮುಖ್ಯವಾಗಿ KS Prelims ಟೆಸ್ಟ್ ಸಿರೀಸ್ ಲಾಂಚ್ ಆಗಿದೆ. ಇದರ ಸದುಪಯೋಗ ಎಲ್ಲರೂ ಪಡ್ಕೊಡ್ರಿ. ಓಕೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಭಾರತ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ UnAcademy. ಇಲ್ಲಿ ನೀವು ಟಾಪ್ ಎಜುಕೇಟರ್ಸ್ ಜೊತೆಗೆ ಕಲಿಬೋದು. ಇದು ನಮ್ಮ ಹೋಲ್ ಟೀಮ್. ನಿಮಗೆ ಯಾವ ವಿಷಯದ ಮಾಹಿತಿ ಬೇಕೋ ಎಲ್ಲ ವಿಷಯದ ಮಾಹಿತಿಯನ್ನು ಕ್ಲಿಯರಾಗಿ ವಿಷಯ ಪರಿಣಿತರು ಇಲ್ಲಿ ಮಾಡಿಸ್ತಾರೆ. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ಕೋಚಿಂಗ್ ಇರ್ತದೆ. ಆಮೇಲೆ ಪ್ರತಿ ಸಂಡೇ, ಎವ್ರಿ ಸಂಡೇ ನಿಮಗೆ 5 to 7 KS Prelims ಟೆಸ್ಟ್ ಸೀರೀಸ್ ಇರ್ತದೆ. ಆ ಟೆಸ್ಟ್ ಸೀರೀಸ್ ತೊಗೊಳ್ರಿ. ಈಗ ಟೈಮ್ ಇದೆ, ಈ ಟೈಮನ್ನು ಯುಟಿಲೈಸ್ ಮಾಡಿಕೊಡ್ರಿ. ಆಯಿತಾ, ಯುಟಿಲೈಸ್ ದಿಸ್ ಟೈಮ್. ಆಮೇಲೆ ಪ್ರತಿದಿನ ನಂದು ಯೂಟ್ಯೂಬ್ ಲೈವ್ ಸೆಷನ್ಸ್ ಇರ್ತದೆ. ಕರ್ನಾಟಕ ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ, ಆಮೇಲೆ ಕರ್ನಾಟಕ ಎಕನಾಮಿಕ್ಸ್ ಮೇಲೆ ಕ್ಲಾಸ್ ಮಾಡಿದ್ದೀನಿ. ಈ ರೀತಿ ನಂದು ಕೂಡ ವೀಡಿಯೋಗಳಿವೆ, ನೀವು ಸರ್ಚ್ ಮಾಡಿ ನೋಡ್ಬೋದು. ಆಮೇಲೆ KS Prelimsಗಾಗಿ ನಮ್ಮ ಎಲ್ಲ ಟೀಚರ್ಸ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ. ನೀವು ಹೋಗಿ ಸರ್ಚ್ ಮಾಡಿ ಪ್ಲೇಲಿಸ್ಟಲ್ಲಿ ಹುಡುಕಾಡಿ ನೋಡ್ಬೋದು ವೀಡಿಯೋಗಳನ್ನು. ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ರಿ. ಓಕೆ, ನೀವು ನಮ್ಮಲ್ಲಿ ಸ್ಪೆಷಲ್ ಕ್ಲಾಸ್ ಮತ್ತು ಸೆಪ್ರೇಟಾಗಿ ಸ್ಟ್ರಕ್ಚರ್ಡ್ ಕೋರ್ಸ್ ಬೇಕು ಅಂತಂದರೆ UnAcademy ಲರ್ನಿಂಗ್ ಆ್ಯಪ್ ಅಂತಿದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರಕ್ಚರ್ಡ್ ಆಮೇಲೆ ಸ್ಪೆಷಲ್ ಕ್ಲಾಸ್ ನೋಡ್ತಕ್ಕಂಥ ಒಂದು ಅನುಕೂಲ ಸಿಗ್ತದೆ. ಓಕೆ, ಸ್ಪೆಷಲ್ ಕ್ಲಾಸ್. ಇನ್ನು ನೀವಿಲ್ಲಿ ಸ್ಟ್ರಕ್ಚರ್ಡ್ ಕೋರ್ಸ್ ತೊಗೋಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಹೋಗಬೇಕಾಗ್ತದೆ. ಇಲ್ಲಿ 1 month 1400, 3 month 3500 ಆಗ್ತದೆ, ಅಂದರೆ ಪರ್ ಮಂತ್ 1167. ಆಮೇಲೆ 6 month 933 ಪರ್ ಮಂತ್ ಆಗ್ತದೆ, ಅಂದರೆ 5600 ಆಗ್ತದೆ. ಆಮೇಲೆ 12 month 1 ವರ್ಷದ್ದು 583 ಪರ್ ಮಂತ್. ಇದು ನಿಮಗೆ ಈಸಿ ಆಗ್ತದೆ, ಅಂದರೆ 7000 rupees. 24 month 467 ಇದೆ. ನೀವು ಅಕಸ್ಮಾತ್ ನನ್ನ ರೆಫರಲ್ ಕೋಡನ್ನು ಬಳಸಿದ್ರೆ ನಿಮಗೆ 10% ಅಲ್ಲಿ ಡಿಸ್ಕೌಂಟ್ ಸಿಗ್ತದೆ. ಫಾರ್ ಎಕ್ಸಾಂಪಲ್, ನೀವು ಈಗ 1 ವರ್ಷದ ಕೋರ್ಸ್ ಮಾಡಿರಿ ಅಂತ ಕೊಟ್ಟರೆ 7000 rupees, ಅಲ್ಲಿ ನೀವು 6300 ಮಾತ್ರ ತುಂಬಬೇಕಾಗ್ತದೆ. ಯಾಕಂದರೆ ನೀವು 10% ಡಿಸ್ಕೌಂಟ್ ಪಡ್ಕೊಂಡಿರ್ತೀರಿ. ಯಾವಾಗಂದರೆ ನನ್ನ ರೆಫರಲ್ ಕೋಡನ್ನು ಬಳಸಿದಾಗ, ಈ ರೆಫರಲ್ ಕೋಡ್ ಬಳಸಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗ್ತದೆ. ಓಕೆ, ನೀವು ಫರ್ದರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿತ್ತು ಅಂತಂದರೆ ಕರೆಂಟ್ ಅಫೇರ್ಸ್ ಕುರಿತಾಗಿ, ಉಳಿದಿದೆ ಯಾವುದಾದ್ರೂ GK ಕುರಿತಾಗಿ ಬೇಕಾಗಿತ್ತು ಅಂತಾದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಚಿದು ಸರ್ ಅಫಿಷಿಯಲ್. ಈ ಚಿದು ಸರ್ ಅಫಿಷಿಯಲ್ಗೆ ನೀವು ಜಾಯಿನ್ ಆಗಬಹುದು. ಓಕೆ, ನೆಕ್ಸ್ಟ್ ಇವತ್ತು ನಾನು top 5 ಕ್ವೆಶನನ್ನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಜೊತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಡೆಪ್ತ್ ಅನಲೈಸಿಸ್ ಮಾಡೋಣ. ಓಕೆ, ನಿಮಗೆ ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ KS Prelims Paper 2 ಬರ್ತದೆ. ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ Paper 3ಗೆ ಬರ್ತದೆ. ಓಕೆ, ಇನ್ನು ಯಾರಾದರೂ UPSC ಪ್ರಿಪ್ರೇಷನ್ ಮಾಡ್ತಿದ್ರಿ ಅಂದರೆ ಅಲ್ಲಿ Prelims Paper 1ಗೆ ಬರ್ತದೆ. ಆಮೇಲೆ ಮೇನ್ಸ್ ಜನರಲ್ ಸ್ಟಡೀಸ್ Paper 3ಗೆ ಪ್ರಶ್ನೆಗಳು ಬರ್ತವೆ. ಆಮೇಲೆ SDA ನಲ್ಲಿ ಪ್ರಶ್ನೆ ಕೇಳ್ತಾನೆ, FDA ನಲ್ಲಿ ಪ್ರಶ್ನೆ ಕೇಳ್ತಾನೆ. ಆಮೇಲೆ PSI PCL ಕೂಡ ಇತ್ತೀಚೆಗೆ ಬಹಳ ಕ್ವಶನ್ ಅರೈಸ್ ಆಗ್ತಾಯಿವೆ. ಅದಕ್ಕಾಗಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಬಹಳ ಗಮನ ಕೊಡಬೇಕು. ಬಹಳ ಜನ ಇಗ್ನೋರ್ ಮಾಡ್ತೀರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇಗ್ನೋರ್ ಮಾಡಬೇಡ್ರಿ, ಯಾಕಂದರೆ 2018 PSI ಸಿವಿಲ್ ಪರೀಕ್ಷೆಗೆ 19 ಕ್ವಶನ್ ಇಲ್ಲಿಂದ ಬಂದಿವೆ. ಆಮೇಲೆ 2019 ನಡೆದಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಲ್ಲಿ ಒಂದು ರೇಂಜ್ 50+5, 15+5, 15-5 ಅಂತಂದರೆ ಮ್ಯಾಕ್ಸಿಮಮ್ 20, ಮಿನಿಮಮ್ 10 ಕ್ವಶನ್ ಆದರೂ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಇದ್ದೇ ಇರ್ತದೆ. ಓಕೆ, 15+5, 15-5 ಅಂದರೆ ಅಪ್ರಾಕ್ಸಿಮೇಟ್ 20 ಅಥವಾ 10 ಪ್ರಶ್ನೆಗಳು ಇದ್ದೇ ಇರ್ತದೆ. ಸೊ ಬಿ ಕೇರ್ಫುಲ್. ಓಕೆ, ವಿಷಯಕ್ಕೆ ಹೋಗೋಣ. ಎಸ್, ಮೊದಲ ಪ್ರಶ್ನೆ ಬಂತು ನೋಡಿ. ಕೆಳಗಿನ ಸಂಸ್ಥೆಗಳ ಸಹಯೋಗದೊಂದಿಗೆ ಭಾರತದಲ್ಲಿ ಚುನಾವಣಾ ಆಯೋಗವು EVM, ಗೊತ್ತಿರ್ತದೆ ನಿಮಗೆ. EVM ಅಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್. ಓಕೆ, ಕೆಳಗಿನ ಸಂಸ್ಥೆಗಳ ಸಹಯೋಗದೊಂದಿಗೆ ಭಾರತದಲ್ಲಿ ಚುನಾವಣಾ ಆಯೋಗವು EVMಗಳನ್ನು ಯೋಜಿಸಿ ಮತ್ತು ರೂಪಿಸಿದೆ. ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆ, ಆಮೇಲೆ ಬಿ DRDO ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಆಮೇಲೆ ಥರ್ಡ್ ಆಪ್ಷನ್ DRDO ರಾಜಸ್ಥಾನ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ ಲಿಮಿಟೆಡ್. ಆಪ್ಷನ್ ಡಿ ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆ್ಯಂಡ್ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. ನೋಡಿರಿ ಸಿಂಪಲ್ ಪ್ರೊಸೆಸ್ ಆಫ್ ಎಲಿಮಿನೇಷನ್ ಏನೂ ಗೊತ್ತಿರ್ತಿದ್ರು ಕೂಡ ಪ್ರೊಸೆಸ್ ಆಫ್ ಎಲಿಮಿನೇಷನ್ ಯಾವ ರೀತಿ ಮಾಡಬೇಕು ವೆರಿ ಸಿಂಪಲ್ ಆಗಿ ನೋಡೋಣ. ಇಲ್ಲಿ ನೋಡಿರಿ ಏನು ಕೇಳ್ಯಾರ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಓಕೆ ಇರ್ಬೋದು. ಇನ್ನು DRDO ಅದು ಬಿ ಆಪ್ಷನ್. DRDO ಅಂತಂದರೆ ಕ್ಷಿಪಣಿಗಳನ್ನ ತಯಾರು ಮಾಡ್ತದೆ, ಹೆಚ್ಚಾಗಿ ಮಿಸೈಲ್ ಡೆವಲಪ್ಮೆಂಟ್ ಮಾಡೋದು ಮುಖ್ಯವಾದ ಕೆಲಸ. ಮಿಸೈಲ್ ಡೆವಲಪ್ಮೆಂಟ್ ಮಾಡೋದು EVM ಮಷಿನ್ಗಳನ್ನ ಬಹುಶಃ ಮಾಡಿರಲಿಕ್ಕಿಲ್ಲ, ಆಪ್ಷನ್ ರಾಕ್ ಆಗ್ತದೆ. ಇಲ್ಲಿ ಕೂಡ DRDO ಅದು ಇವು ಉಳ್ಕಿದ್ದು ಬಿಡೋಣ, ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ರಾಜಸ್ಥಾನ್ ಇನ್ಸ್ಟ್ರೂಮೆಂಟ್ ಬಿಡೋಣ. ಇಲ್ಲಿ DRDO ಇದು ಕೂಡ ಮಿಸೈಲ್ ಕೆಲಸನೇ, ಎರಡೂ ಸೇಮ್ ಇರೋದ್ರಿಂದ ಇದು ಕೂಡ ರಾಂಗ್ ಆಗ್ತದೆ. ಇಲ್ಲಿ ನಮಗೆ ಡೌಟ್ ಬರೋದು A ಆ್ಯಂಡ್ D. ಬಟ್ ದ ರೈಟ್ ಆನ್ಸರ್ ಈಸ್ A ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೋಡಿರಿ ನಿಮಗೆ ಪ್ರಶ್ನೆ ಕೇಳ್ತಾನಂದರೆ 100% ಆನ್ಸರ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಓಕೆ ಇಲ್ಲಿ ಪ್ರಶ್ನೆ ಒಂದು 25%, ಒಂದು 50%, 75%, 100%. ಇದು ಆಪ್ಷನ್ ಎ ಅಂತ ಅಂದ್ಕೊಂಡ್ರೆ, ಆಪ್ಷನ್ ಬಿ ಅಂತ ಅಂದ್ಕೊಂಡ್ರೆ, ಆಪ್ಷನ್ ಸಿ, ಆಪ್ಷನ್ ಡಿ, ಹೀಗೆ ನಿಮಗೆ ಪ್ರಶ್ನೆಗಳು ಹೀಗೆ ಇರ್ತವೆ. ಒಂದು 25% ಕರೆಕ್ಟ್ ಇರ್ತದೆ, 50%, 75%, 100%. ನೀವು ಹುಡುಕಾಡಬೇಕು 100 out of 100%, 100% ಇದ್ದದನ್ನು ಹುಡುಕಾಡಬೇಕಾಗ್ತದೆ. ಇಲ್ಲಿ ಹೊರತಾ ಇರೋಂಗಿಲ್ಲ. ಇವೆಲ್ಲ ಕೆಲವೊಂದು ಕರೆಕ್ಟ್ ಆಗ್ತದೆ, ಎಲೆಕ್ಟ್ರಾನಿಕ್ಸ್ ಅಂದಾಗ ಈ ರೀತಿ ಕರೆಕ್ಟ್ ಆಗ್ತದೆ. ಬಟ್ ಅಕ್ಯುರೇಟ್ ಆನ್ಸರ್ನ ಹುಡುಕಬೇಕಾದ ಒಂದು ಅನಿವಾರ್ಯತೆ ನಮಗಿದ್ದದೇ ಇರ್ತದೆ. ಅದಕ್ಕಾಗಿ ಪ್ರೊಸೆಸ್ ಆಫ್ ಎಲಿಮಿನೇಷನ್ ಕರಿಬೇಕು. ಯಾವುದು ಏನು ನೋಡ್ರಿ, ಯಾವುದು ಕರೆಕ್ಟ್ ಐತಿ ಅನ್ನೋದಕ್ಕಿಂತ ಯಾವುದು ತಪ್ಪು ಐತಿ ಅಂತ ಗೊತ್ತಿರಬೇಕು. ಇಲ್ಲಿ ನೋಡ್ರಿ DRDO ಬರಲ್ಲ ಅಂದರೆ ಎರಡು ಆಪ್ಷನ್ ಹೋದೋ ಇಲ್ಲ, ಎರಡು ಆಪ್ಷನ್ ಹೋಯಿತು ಅಂತ ಆದಾಗ ಇಲ್ಲಿ 50-50% ನೀವು ಸ್ವಲ್ಪ ರಿಸ್ಕ್ ಅಂತ ತೊಗೊಂಡ್ರೆ ನೀವು ಕರೆಕ್ಟ್ ಮಾಡ್ಬೋದು. ಏನು ನೋಡೋಣ, EVM ಬಗ್ಗೆ ಸ್ವಲ್ಪ ನೋಡ್ಬಿಡೋಣ. EVM ಏನಂತ ಹೇಳ್ತೀರಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್. ಆಯಿತಾ, ವಿದ್ಯುನ್ಮಾನ ಚುನಾವಣಾ ಯಂತ್ರ ಅಂತ ಕರಿತೀವಿ ನಾವು. ಕಾಣುತ್ತೆ ವಿದ್ಯುನ್ಮಾನ ಚುನಾವಣಾ ಯಂತ್ರ ಅಂತ ಹೇಳಿ ಕರಿತೀವಿ. ಓಕೆ ನೋಡಿರಿ, EVMನ್ನು ಭಾರತದಲ್ಲಿ ಮತದಾನಕ್ಕಾಗಿ ಮತ್ತು ಚುನಾವಣೆಯಲ್ಲಿ ಪಾರದರ್ಶಕ ಅಂತ ಇರಬೇಕು. ಚುನಾವಣೆಯಲ್ಲಿ ಏನು ಪಾರದರ್ಶಕ, ಟ್ರಾನ್ಸ್ಪರೆನ್ಸಿ ತರಬೇಕು, ಚುನಾವಣೆಯಲ್ಲಿ ಪಾರದರ್ಶಕತೆ. ಓಕೆ ಮೊದಲು ಏನಾಗ್ತಿತ್ತು, ಬ್ಯಾಲೆಟ್ ಪೇಪರ್ ಬಳಸ್ತಿದ್ದು. ಪಾರದರ್ಶಕತೆ ತರಲು ಮೊದಲೇನು ಬ್ಯಾಲೆಟ್ ಪೇಪರ್ ಬಳಸ್ತಾಯಿದ್ರು. ಓಕೆ ಬ್ಯಾಲೆಟ್ ಪೇಪರ್ನ ಬಳಸೋದ್ರ ಮುಖಾಂತರ ಅಲ್ಲಿ ಏನಾಗ್ತಿತ್ತು, ಈ ಮತದಾನ ಪತ್ರವನ್ನು ಕೊಟ್ಟ ಆ ಪತ್ರದ ಮೇಲೆ ಓಟ್ ಹಾಕೋಕ್ಕೆ ಹೇಳ್ತಿದ್ರು. ಬಟ್ ಕೆಲವೊಂದು ಸಲ ಅದು ಮಿಸ್ಯೂಸ್ ಆಗ್ತಿತ್ತು, ಕೆಲವೊಂದು ಮೋಸ ಆಗ್ತಿತ್ತು, ಅಲ್ಲಿ ಆಯಿತಾ ತಪ್ಪಾಗ್ತಿತ್ತು. ವೋಟಿಂಗ್ ಮಾಡಬೇಕಾದ್ರೆ ರಾಂಗ್ ಆಗ್ತಿತ್ತು, ಆ ತಪ್ಪನ್ನು ತಡೆಯೋಕ್ಕಾಗ್ತಿಲ್ಲ. ಅದಕ್ಕಾಗಿ ಈ ವೋಟಿಂಗ್ ಮಷಿನ್ ಅಂತ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಇರೋದ್ರಿಂದ ಅಲ್ಲಿ ಮೋಸ ಆಗ್ಬೋದು ಅಂತ ಹೇಳ್ಬೋದು, ತಪ್ಪುಗಳಾಗ್ಬೋದು ಅಂತ ಹೇಳ್ಬೋದು. ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಬರಲಿಕ್ಕೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಹಳ ಬಹಳ ಇಂಪಾರ್ಟೆಂಟ್. ಹಾಗಾದರೆ ಭಾರತದಲ್ಲಿ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಯಂತ್ರವನ್ನು 1980ರಲ್ಲಿ ಯಾರು ಸಂಶೋಧಿಸ್ತಾರೆ ಅಂದ್ರೆ ಹನೀಫ್ ಅಂತಕ್ಕಂಥವ್ರು ಸಂಶೋಧಿಸ್ತಾರೆ. ಹನೀಫ್ ಅಂತಕ್ಕಂಥವ್ರು EVM ಏನು ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಆವಾಗ ಸಂಶೋಧನೆ ಮಾಡಿದರೂ ಕೂಡ ನಾವೇನು ಮಾಡೋಂಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡಿರುವುದಿಲ್ಲ. ಇದನ್ನು ಮೊದಲು ಬಳಕೆ ಮಾಡಿದವರು ಯಾರು ಅಂತಂದ್ರೆ, ಮೊದಲು ಬಳಸಿದವರು ಯಾರಪ್ಪ ಅಂತಂದ್ರೆ ಇದೇ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಆಮೇಲೆ ಎಲೆಕ್ಷನ್ ಕಮಿಷನ್. ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಮೇಲೆ ಎಲೆಕ್ಷನ್ ಕಮಿಷನ್ ಇದನ್ನು ಮೊದಲು ಬಳಸಿ ಚೆಕ್ ಮಾಡಿ ನೋಡ್ತಾರೆ. ಎಸ್ ರೈಟು. ಇದು ಎಲ್ಲಿ ವರ್ಕ್ ಮಾಡ್ತದಪ್ಪ ಅಂತಂದ್ರೆ, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಎಲ್ಲಿದೆ, ಓಕೆ ಬೆಂಗಳೂರಿನಲ್ಲಿದೆ. ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಇರೋದಲ್ಲಿ ಬೆಂಗಳೂರು. ಆಮೇಲೆ ನೆಕ್ಸ್ಟ್ ಇದು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರೋದು ಹೈದರಾಬಾದ್ನಲ್ಲಿ. ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇರೋದು ಹೈದರಾಬಾದ್. ಓಕೆ ಇವರು ಇದನ್ನು ಏನು ಮಾಡಿದ್ದು, ಯೋಜಿಸಿ ರೂಪಿಸಿದ್ದು. ಓಕೆ ಐ ಹೋಪ್ ಯು ಆರ್ ಆಲ್ ಗೆಟಿಂಗ್ ದ ಪಾಯಿಂಟ್. ಹಾಗಾದರೆ EVM ತರ್ತಕ್ಕಂಥ ಉದ್ದೇಶ ಏನು, EVM ಯಾಕೆ ತರಬೇಕು ಅಂದರೆ ಸಿಂಪಲ್ ಗೊತ್ತಿರಲಿ, 1 person 1 vote, 1 person 1 vote. 1 person 1 vote ಯಾಕೆ ಅಂತಂದರೆ, ಇಲ್ಲಿ ನೋಡಿರಿ, ಇಲ್ಲಿ ಬ್ಯಾಲೆಟ್ ಪೇಪರ್ ಏನು ಬಳಸ್ತಿದ್ರು, ಇಲ್ಲಿ ಒಬ್ಬನೇ ವ್ಯಕ್ತಿ ಮಲ್ಟಿಪಲ್ ಟೈಮ್, ಒಬ್ಬಿದ್ದವ ಅವನು ಒಂದು ಸಲ ಹಾಕ್ಬೋದು, 2 ಸಲ ಹಾಕ್ಬೋದು, 5 ಸಲ ಹಾಕ್ಬೋದು, 10 ಸಲ ಹಾಕ್ಬೋದು, ಒಬ್ಬನೇ ವ್ಯಕ್ತಿ ಹಾಕ್ತಿದ್ದ, ಮಿಸ್ಟೇಕ್ಸ್ ಆಗ್ತಿತ್ತು. ಬಟ್ ಇಲ್ಲಿ ಸಿಂಪಲ್ 1 person ಒಬ್ಬ ವ್ಯಕ್ತಿಗೆ ಒಂದೇ ಮತ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಯಂತ್ರವನ್ನು ರಚಿಸಲಾಯಿತು. ಓಕೆ, ಇದನ್ನು ಮೊದಲ ಬಾರಿಗೆ ಬಳಸಿದ್ದು ಅಂದರೆ ಮೊದಲು ಇವರು ಏನು ಮಾಡ್ತಾರೋ ಬಳಕೆ ಮಾಡಿ ನೋಡ್ತಾರೆ ಅಷ್ಟೇ. ಆದರೆ ಚುನಾವಣೆಯಲ್ಲಿ ಮೊದಲು ಬಳಸಿದ್ದು, ಚುನಾವಣೆಯಲ್ಲಿ ಮೊದಲು ಬಳಸಿದ್ದೆಲ್ಲಿಪ್ಪ ಅಂತಂದ್ರೆ ಮೊದಲು ಬಳಸಿದ್ದು ಕೇರಳದಲ್ಲಿ, ಗೊತ್ತಿರಲಿ ತಿಳಿತಾ, 1982 ಅವಧಿ ಒಳಗೆ ಕೇರಳದಲ್ಲಿ ಮೊದಲು ಬಳಸ್ತಾರೆ. ಅದು ಎಲ್ಲಿಪ್ಪ ಅಂತಂದ್ರೆ ಉತ್ತರ ಪರವೂರು ಅಂಥೇಳಿ ಒಂದು ಏನದಪ್ಪ ಅಂತಂದ್ರೆ ವಿಧಾನಸಭಾ ಕ್ಷೇತ್ರ ಕೇರಳದಾಗ, ಉತ್ತರ ಪರವೂರು ಅಂಥೇಳಿ ಒಂದು ವಿಧಾನಸಭಾ ಕ್ಷೇತ್ರದ ಆ ವಿಧಾನಸಭಾ ಇಲೆಕ್ಷನ್ದಾಗ ಇದನ್ನು ಮೊದಲ ಬಾರಿಗೆ ಬಳಕೆ ಮಾಡಲಾಗ್ತದೆ. ಓಕೆ, ಇನ್ನು ಪೂರ್ಣ ಪ್ರಮಾಣದಲ್ಲಿ ಇದನ್ನು ಬಳಸ್ಕೊಂಡಿದ್ದು ಇ ವಿ ಎಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿದ್ದು, ಪೂರ್ಣ ಪ್ರಮಾಣದಲ್ಲಿ ಬಳಸಿದ್ದು ಎಲ್ಲಿ ಅಂತಂದ್ರೆ 2014 ಲೋಕಸಭಾ ಎಲೆಕ್ಷನ್ಸ್, 2014 ಲೋಕಸಭಾ ಎಲೆಕ್ಷನ್ಸ್ ಒಳಗೆ ಪೂರ್ಣ ಪ್ರಮಾಣದಲ್ಲಿ ಇ ವಿ ಎಮ್ಮನ್ನು ಬಳಸಲಾಗ್ತದೆ. ಹಾಗಾದ್ರೆ ನನಗೆ ಹೇಳ್ರಿ, ಕಮೆಂಟ್ ಮಾಡಿರಿ, 2014 ಲೋಕಸಭಾ ಎಲೆಕ್ಷನ್ ಎಷ್ಟನೇ ಲೋಕಸಭಾ ಎಲೆಕ್ಷನ್, 2014 ಲೋಕಸಭಾ ಎಲೆಕ್ಷನ್ ಎಷ್ಟನೇ ಲೋಕಸಭಾ ಎಲೆಕ್ಷನ್? ಓಕೆ, ಕಮೆಂಟ್ ಮಾಡಿರಿ, ನೋಡೋಣ, ಕಮೆಂಟ್ ಮುಖಾಂತರ ನಿಮ್ಮ ಆನ್ಸರ್ ಹೇಳ್ರಿ. ಓಕೆ, ಇತ್ತೀಚೆಗೆ ನಡೆದಿತ್ತು 2019 ಲೋಕಸಭಾ ಎಲೆಕ್ಷನ್ ನಡೆದಿತ್ತು, ಇದು ಎಷ್ಟನೇದು ಅಂತ ಹೇಳಿ ಗೊತ್ತದ, 2014 ಎಷ್ಟನೇ ಲೋಕಸಭಾ ಎಲೆಕ್ಷನ್ ಅನ್ನೋದನ್ನು ಹೇಳ್ರಿ. ಈ 2014 ಲೋಕಸಭಾ ಚುನಾವಣೆಯೊಳಗೆ ಸಂಪೂರ್ಣವಾಗಿ ಇ ವಿ ಎಮ್ಮನ್ನು ಬಳಕೆ ಮಾಡಲಾಗಿತ್ತು. ಇತ್ತೀಚೆಗೆ ಇವಿನಲ್ಲಿ ಇನ್ನೊಂದು ಆಪ್ಷನ್ ಕೊಡಲಾಗಿದೆ, ಇ ವಿ ಎಮ್ ಒಳಗೆ ಇನ್ನೊಂದು ಆಪ್ಷನ್ ಕೊಡಲಾಗಿದೆ, ಏನಪ್ಪ ಅಂದ್ರೆ ನೋಟಾ. ನೋಟಾ ಅಂದರೆ ಏನು ಗೊತ್ತದೆ ಎಲ್ಲರಿಗೂ, ನನ್ ಆಫ್ ದಿ ಅಬೋ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಲೆಕ್ಷನ್ಗೆ ಒಂದು 10 ಜನ ನಿಂತಿರ್ತಾರೋ ಅಂತ ಕೊಟ್ಟರೆ, ಒಂದು ಯಾವುದೋ ಇದನ್ನು ಇರ್ತದೆ, 10 ಜನ ನಿಂತಿರ್ತಾರೆ. ಓಕೆ, ಎಷ್ಟು ಜನ ನಿಂತಿರ್ತಾರೋ ಕೊನೆಗೆ ಇದೆಲ್ಲ ನಿಮ್ಗೆ ಯಾರೂ ಲೈಕ್ ಆಗ್ಲಿಕ್ಕಂದ್ರೆ ಕೆಳಗೊಂದು ಆಪ್ಷನ್ ಇರ್ತದೆ ನೋಟಾ ಅಂತೇಳಿ. ನೀವು ನೋಟಾ ಮೇಲೆ ಕ್ಲಿಕ್ ಮಾಡಿರಿ ಅಂದರೆ ನಿಮ್ಮ ಓಟ ಸಪ್ರೇಟ್ ಯಾರಿಗೂ ಅಲ್ಲ. ಓಕೆ, ನಿಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಇವ್ರ ಮ್ಯಾಗ ಯಾರಿಗೂ ಅಷ್ಟು ಇದನ್ನಿಲ್ಲ ಅಂತಂದ್ರೆ ಅವ್ರು ನಿಮ್ಗೆ ನಿಮ್ಮ ಓಟ ಅವ್ರಿಗೆ ತಕ್ಕುದಾಗಿದ್ದಲ್ಲ ಅಂತೇಳಿ ಅನಿಸ್ತಂದ್ರೆ ನೀವು ನೋಟ ಪ್ರೆಸ್ ಮಾಡ್ಬೋದು. ಅದನ್ನು ಕೂಡ ಒಂದು ಅವಕಾಶವನ್ನು ಈ ಒಳಗಡೆ ನೀಡಲಾಗಿದೆ. ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ಒಂದು ಮಹತ್ವದ ಮಹಾರಾಷ್ಟ್ರ ಚುನಾವಣಾ ಆಯೋಗ, ಮಹಾರಾಷ್ಟ್ರ ಚುನಾವಣಾ ಆಯೋಗ ಒಂದು ಮಹತ್ವದ ನಿರ್ಧಾರ ಮಾಡಿದೆ. ಏನಪ್ಪ ಅಂದ್ರೆ ಸ್ಥಳೀಯ ಚುನಾವಣೆ ಒಳಗೆ ಅಕಸ್ಮಾತ್ ಒಬ್ಬ ಕ್ಯಾಂಡಿಡೇಟ್ಗಿಂತಾನು ನೋಟಾ ಕೆಲ್ರೆ ಹೆಚ್ಚಿನ ಮತ ಬಿದ್ದು ಅಂದ್ರೆ ಮತ್ತದನ್ನು ಏನು ಮಾಡ್ಬೋದು, ರೀಇಲೆಕ್ಷನ್ ನಡೆಸ್ಬೋದು. ನಾನು ಹೇಳಿದ ಅರ್ಥ ಅನ್ಕೋತೇನೆ ನಾನು, ಹೇಳ್ತಾ. ಮಹಾರಾಷ್ಟ್ರ ಚುನಾವಣಾ ಆಯೋಗ ಏನು ಹೇಳ್ತಂದ್ರೆ ಸ್ಥಳೀಯ ಚುನಾವಣೆ ಏನು ನಡೆದಿರ್ತದೋ ಅವಾಗೆಲ್ಲರಿ ಒಬ್ಬ ವ್ಯಕ್ತಿ ಕ್ಯಾಂಡಿಡೇಟ್ಗಿಂತಾನು ನೋಟಾ ಕೆಲ್ರೆ ಹೆಚ್ಚಿನ ಓಟ್ ಬಿದ್ದು ಅಂದ್ರೆ ಅದನ್ನು ಮತ್ತೇನು ಮಾಡ್ಬೋದು, ರೀಇಲೆಕ್ಷನ್ಸ್ ನಡೆಸಬಹುದು ಅಂಥೇಳಿ ಯಾವ್ದು ಹೇಳಿದ, ಮಹಾರಾಷ್ಟ್ರ ಚುನಾವಣಾ ಆಯೋಗ ಹೇಳಿದ. ಓಕೆ, ಎಸ್, ಐ ಹೋಪ್ ಗೊತ್ತಿರಲಿ. ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಒಳಗೆ ಕ್ಲಿಯರ್ ಇಲ್ಲ ನೋಡ್ರಿ, ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಒಳಗೆ 16 ಜನರಿಗೆ ಅವಕಾಶ ಕೊಡಿ. ಈ 16 ಜನರ ಹೆಸರನ್ನ ಇನ್ಕ್ಲೂಡ್ ಮಾಡ್ಬೋದು, ತಿಳಿತಾ. ಓಕೆ, ಹೆಚ್ಚಿಗೆ ಆದಂದ್ರೆ ಮತ್ತೆ ಹೆಚ್ಚಿನ ಏನು ಮಾಡ್ಬೋದು, ಇ ವಿ ಎಮ್ಗಳನ್ನು ಬಳಸ್ಬೋದು. ಅಕಸ್ಮಾತ್ ಇಫ್ ಇನ್ ಕೇಸ್ 64 ಜನರಿಗಿಂತಲೂ ಹೆಚ್ಚಾದರೆ 64 ಜನರಿಗಿಂತೂ ಹೆಚ್ಚಾಯಿತು ಅಂದ್ರೆ ಅವಾಗ ಏನು ಮಾಡ್ತಾರೆ, ಅವಾಗ ಇ ವಿ ಎಮ್ ಮೆಷಿನ್ ತೊಗೊಳಕ್ಕೆ ಬರೋಂಗಿಲ್ಲ. ಅವಾಗ ಜಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ವೆರಿ ಸಿಂಪಲ್, ಅವಾಗ ಮತಪತ್ರವನ್ನು ಕೊಡ್ತಾರೆ. ಇಫ್ ಇನ್ ಕೇಸ್ ಎಲ್ಲರೇ ಕ್ಯಾಂಡಿಡೇಟ್ಗಳು 64ಕ್ಕಿಂತ ಹೆಚ್ಚಾದರೆ ಅವಾಗ ಮತಪತ್ರ ಕೊಡ್ತಾರೆ. ಮತಪತ್ರದ ಮುಖಾಂತರ ಮತವನ್ನು ಹಾಕಬೇಕಾಗ್ತದೆ. ಓಕೆ, ಮತ್ತು ಇದೇ ಇ ವಿ ಎಮ್ ಒಳಗೆ ಏನು ಬಳಸ್ತಾರಂದ್ರೆ 6 ವೋಲ್ಟ್ಸ್ ಇರತಕ್ಕಂತಹ ಒಂದು ಅಲ್ಕಲೈನ್ ಬ್ಯಾಟ್ರಿ ಬಳಸ್ತಾರೆ. ಅಲ್ಕಲೈನ್ ಬ್ಯಾಟ್ರಿ ಇರ್ತದೆ. ಓಕೆ, ಇ ವಿ ಎಮ್ ಮೆಷಿನ್ ಒಳಗೆ ಏನು ಮಾಡ್ತಾರೆ, ಅಲ್ಕಲೈನ್ ಬ್ಯಾಟ್ರಿನ ಬಳಸಲಾಗ್ತದೆ. ಐ ಹೋಪ್ ಇದಿಷ್ಟು ಪಾಯಿಂಟ್ ಇದೆಲ್ಲ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ. ದ ಆನ್ಸರ್ ಈಸ್ 1, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದೆಲ್ಲಿದೆ? ಇದು ಬೆಂಗಳೂರಿನಾಗೈತಿ. ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲಿದೆ? ಹೈದರಾಬಾದ್ ಒಳಗದ. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ರುಸ್ತುಮ್ 2 ಎಂದರೇನು? ಏನು ಇದು ರುಸ್ತುಮ್ 2? ಹ್ಯಾಟ್ರಿಕ್ ಹೀರೋ ಶೋನ ಅವ್ರ ಫಿಲಮ, ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಫಿಲಮ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವ್ರದ್ದು ನೋ, ಇಲ್ಲ ಬಾಲಿವುಡ್ ಅಕ್ಷಯ್ ಕುಮಾರ್ ಅವ್ರ ಫಿಲಮ, ಬಾಲಿವುಡ್ ಹಾಕಿ ನೋಡ್ರಿ, ಆಪ್ಷನ್ ಐತೆ ನೋಡ್ರಿ. ಆಪ್ಷನ್ ಏನು? ಇದು ಇತ್ತೀಚೆಗೆ ಬಿಡುಗಡೆಯಾದ ಬಾಲಿವುಡ್ ಚಲನಚಿತ್ರದ ಹೆಸರು. ಓಕೆ. ಬಿ, ನಾಸಾದಿಂದ ಇತ್ತೀಚೆಗೆ ಹೊಸದಾಗಿ ಗುರುತಿಸಲ್ಪಟ್ಟ ಗ್ರಹ, ಗ್ರಹ ಬರೋದಿಲ್ಲ, ಗ್ರಹ. ಇದು ಡಿ ಆರ್ ಡಿ ಒನವರು ಅಭಿವೃದ್ಧಿಪಡಿಸಿದ ಅನ್ಮ್ಯಾಡ್ ಏರಿಯಲ್ ವೆಹಿಕಲ್. ಓಕೆ. ಡಿ, ಇದು ಸಾಮಾಜಿಕ ಮಾಧ್ಯಮದ ದುರ್ಬಳಕೆಯ ಮೇಲೆ ಕನ್ನಡರು ಅಭಿವೃದ್ಧಿಪಡಿಸಿದ ಹೊಸ ತಂತ್ರಜ್ಞಾನ. ನೋಡ್ರಿ ಯಾವ್ದಾಗ್ತದೆ ಆನ್ಸರ್? ಎಸ್, ಕಮಾನ್ ಗೈಸ್, ಸಿಂಪಲ್. ಇಲ್ಲಿ ನೋಡ್ರಿ, ಇದು ರುಸ್ತುಮ್, ಈ ಶಿವರಾಜ್ಕುಮಾರ್ ಅವ್ರ ಫಿಲಮು, ಬಾಲಿವುಡ್ ಅಕ್ಕಿ ಫಿಲಮು ಜಸ್ಟ್ ರುಸ್ತುಮ್ ಅಷ್ಟ ಅದ, ರುಸ್ತುಮ್ 2 ಅಂತೇನಿಲ್ಲ, ಜಸ್ಟ್ ರುಸ್ತುಮ್ ಅಷ್ಟ ಅದ. ಓಕೆ, ಜಸ್ಟ್ ರುಸ್ತುಮ್ ಅಷ್ಟ ಅದ. ಇತ್ತೀಚೆಗೆ ಬಿಡುಗಡೆಯಾದ ಬಾಲಿವುಡ್ ಫಿಲ್ಮ್ ಅಂತೂ ಅಲ್ವೇ ಅಲ್ಲ. ನೋ. ಎಸ್. ಇನ್ನು ನಾಸಾದಿಂದ ಇತ್ತೀಚೆಗೆ ಹೊಸದಾಗಿ ಗುರುತಿಸಲ್ಪಟ್ಟ ಗ್ರಹ, ನಾಸಾದವ್ರಂತೂ ಇಂಥ ಹೆಸರು ಅಂತೂ ಇಡೋಂಗಿಲ್ಲ, ರುಸ್ತುಮ ಅಂಥದ್ದು ಇಂಥದ್ದು ಏನು ಇಡೋಂಗಿಲ್ಲ. ಅವ್ರು ಇಟ್ಟರೆ ಎಂಥ ಹೆಸರು ಇಡ್ತಾರೆ ಅಂತಂದ್ರೆ ಅವರು ಅಪೋಲೋ, ಕೊಲಂಬಿಯಾ, ಓಕೆ, ವ್ಯಾಜರ್ ಇಂಥವು ಹೆಸರು ಇಡೋರು, ಇಂಥ ರುಸ್ತುಮ್ ಅಂಥೇಳಿ ಅಂಥ ಹೆಸರದು ಇಡೋಂಗಿಲ್ಲ ಅವರು. ಓಕೆ. ಇನ್ನು ಸಿಂಪಲ್, ಡಿ ಆರ್ ಡಿ ಒ ಅಭಿವೃದ್ಧಿಪಡಿಸಿದ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಅನ್ಮ್ಯಾನ್ಡ್ ಹತ್ತಿರ ಮಾನವರಹಿತ ವಾಯುವಾಹಕ ಅನ್ನಂಗೆ. ಆಮೇಲೆ ಸಾಮಾಜಿಕ ಮಾಧ್ಯಮದ ದುರ್ಬಳಕೆಯ ಮೇಲೆ ಕನ್ನಡವು ಅಭಿವೃದ್ಧಿಪಡಿಸಿದ ಹೊಸ ತಂತ್ರಜ್ಞಾನ, ತಂತ್ರಜ್ಞಾನ ಅಂತಲ್ಲ ಇದು, ಗೊತ್ತಿರಲಿ, ನಾನು ಸಿಂಪಲಾಗಿ ಹೇಳ್ತೀನಿ. ರುಸ್ತುಮ್ ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಡ್ರೋನ್, ಅದು ರುಸ್ತುಮ್ ಏನು ಒಂದು ಡ್ರೋನ್, ಅದು ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಇಲ್ಲಿ ಡ್ರೋನ್ ಅಂತಂದ್ರೆ ಅದಕ್ಕೇನಂತ ಕರಿತೀವಿ ಅಂದರೆ ಯು ಎ ವಿ ಅಂತ ಕರಿತೀವಿ. ದ ರೈಟ್ ಆನ್ಸರ್ ಈಸ್ ಸಿ. ಅರ್ಥ ಆಯ್ತು ಅನ್ಕೋತೀನಿ. ಪ್ರೊಸೆಸ್ ಆಫ್ ಎಲಿಮಿನೇಷನ್ ಗೊತ್ತಾಗತ್ತೆ ಅನ್ಕೋತ ನಿಮ್ಗೆ. ಓಕೆ. ಇದಂತೂ ಬಾಲಿವುಡ್ ಫಿಲ್ಮ್ ಅಂತೂ ಅಲ್ವೇ, ನಾಸಾದವ್ರಂತೂ ಹಿಂಗೆ ಹೆಸರು ಇಡಂಗೇ ಇಲ್ಲ. ಇನ್ನು ಇದು ತಂತ್ರಜ್ಞಾನ ಅಂತಲ್ಲ, ರುಸ್ತುಮ್ ಅನ್ನೋದು ಡ್ರೋನ್ ಅಂತ ಹೇಳತ್ತ ನಂತರ ಯು ಎ ವಿ ಇರ್ತದೆ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇರ್ತದೆ. ಅಂದರೆ ಡಿ ಆರ್ ಡಿ ಒ ಅಭಿವೃದ್ಧಿಪಡಿಸಿದ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇದು. ಎಸ್, ನಾನು ಹೇಳ್ತಕ್ಕಂಥ ವಿಚಾರಗಳು ನಿಮಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನೋಡ್ರಿ, ರುಸ್ತುಮ್ ರುಸ್ತುಮ್ 2 ಇದೊಂದು ಏನಪ್ಪ ಅಂತಂದ್ರೆ ಡ್ರೋನ್ ಅಂತ ಹೇಳಿದೆ, ಡ್ರೋನ್ ಅಂತ. ಇನ್ನೊಂದು ಏನು ಕರೀತ ಅಂದರೆ ಯು ಎ ವಿ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಅನ್ಮ್ಯಾನ್ಡ್ ಏರಿಯಲ್ ಅಂದರೆ ಮಾನವರಹಿತ ವಾಯುವಾಹಕ, ಅಂದರೆ ಒಂದು ನಿರ್ದೇಶನ ಪಟ್ಟು ಒಂದು ಪ್ಲೇಸಿನಿಂದ ಇನ್ನೊಂದು ಪ್ಲೇಸಿಗೆ ಹಾರಿಬಿಟ್ಟು ಅಂತಂದ್ರೆ ಅದಾಗ್ತದೆ. ಇದರೊಳಗೆ ಯಾರು ವ್ಯಕ್ತಿಗಳಿರೋದಿಲ್ಲ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಓಕೆ. ಇದು ರುಸ್ತುಮ್ 2 ಅಂತಂದ್ರೆ ರುಸ್ತುಮ್ 1 ಬಗ್ಗೆ ನೋಡೋಕ್ಬೇಕಾದ್ರೆ ರುಸ್ತುಮ್ 1 ಕೂಡ ಇರಲೇಬೇಕು. ಎಸ್, ರುಸ್ತುಮ್ 1 ಕೂಡ ಇತ್ತು. ಅದನ್ನು ನಾವು ಪರೀಕ್ಷೆ ಮಾಡಿದ್ವಿ ಯಾವಾಗಂದ್ರೆ 2009 ನವೆಂಬರ್ 16. ಓಕೆ, 2009 ನವೆಂಬರ್ 16 ರುಸ್ತುಮನ್ನು ಏನು ಮಾಡಿದ್ವಿ, ಪರೀಕ್ಷೆ ಮಾಡಿದ್ವಿ, ಅದು ಕೂಡ ಸಕ್ಸಸ್ಫುಲ್ ಆಗಿತ್ತು. ಓಕೆ. ಏನು ರುಸ್ತುಮ್ 2 ಯಾವಾಗ ಮಾಡಿದ್ದು ಅಂತಂದ್ರೆ ರುಸ್ತುಮ್ 2 ಮಾಡಿದ್ದು ಯಾವಾಗಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, 2018 ಫೆಬ್ರವರಿ 25, 2018 ಫೆಬ್ರವರಿ 25ನೇ ತಾರೀಕು ಮಾಡಿದ್ದು. ಹಾಗಾದ್ರೆ ಈ ಒಂದು ರುಸ್ತುಮ್ ಹೆಸರು ಯಾಕೆ ಬಂತು, ರುಸ್ತುಮ್ ಅಂತೇಳಿ ಹೆಸರು ಯಾಕೆ ಬಂತು? ನೋಡ್ರಿ, ಈ ರುಸ್ತುಮ್ ಅಂತಕ್ಕಂಥ ಡ್ರೋನ್ಗೆ ಟೆಕ್ನಿಕಲಿ ಒಂದು ಹೆಸರದ, ಏನಪ್ಪ ಅಂತಂದ್ರೆ ತಪಸ್ BH201. ಇದು ಟೆಕ್ನಿಕಲ್ ನೇಮ್, ಇಟ್ಸ್ ಜಸ್ಟ್ ಅ ಟೆಕ್ನಿಕಲ್ ನೇಮ್. ಈ ಟೆಕ್ನಿಕಲ್ ನೇಮ್ ತಪಸ್ಸಿಗೆ ಏನಂತ ಹೆಸರಿಟ್ರಪ್ಪ ಅಂದ್ರೆ ರುಸ್ತಮ್ ಅಂತಿಟ್ರು. ಯಾಕೆ ರುಸ್ತಮ್ ಅಂತಿಟ್ರು? ರೀಸನ್ ಬೇಕಲ್ಲ, ಗೊತ್ತಿರಲಿ. ಏನಾಗ್ತದೆ, 1980 ಅವಧಿ ಒಳಗೆ IISC, ಗೊತ್ತಿರ್ಬೋದು ನೀವು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಓಕೆ, ಭಾರತದ ಇಡೀ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ. ಇದು ಎಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿರಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು, ಬಹಳ ಸಲ ಪ್ರಶ್ನೆ ಆಗಿದೆ. IISC ಎಲ್ಲಿ ಬರ್ತದೆ, ಭಾರತದೊಳಗೆ ಎಲ್ಲಿ ಬರ್ತದೆ ಹೇಳಿ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲರಿಗೂ ಆನ್ಸರ್ ಗೊತ್ತಿರ್ತದೆ, ಆಲ್ಮೋಸ್ಟ್ ಎಲ್ಲರಿಗೂ ಆನ್ಸರ್ ಗೊತ್ತಿರ್ತದೆ. ಓಕೆ, ಲೆಟ್ಸ್ ಕಮೆಂಟ್. ಓಕೆ, ಇಲ್ಲಿ IISC ಒಳಗೆ ಒಬ್ಬರು ಪ್ರೊಫೆಸರಾಗಿ ಕೆಲಸ ಮಾಡ್ತಿರ್ತಾರೆ, ವೆರಿ ಟ್ಯಾಲೆಂಟೆಡ್. ಯಾರಂತಂದ್ರೆ ರುಸ್ತುಮ್ ದಮಾನಿಯಾ ಅಂಥೇಳಿ ಒಬ್ರು ಏನು ಮಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಾರೋ, ಪ್ರೊಫೆಸರಾಗಿ ಕೆಲಸವನ್ನು ಮಾಡ್ತಿರ್ತಾರೋ. ಅವ್ರು ಏನು ಸಂಶೋಧನೆ ಮಾಡಿರ್ತಾರೆ ಅಂತಂದ್ರೆ ಏರ್ಕ್ರಾಫ್ಟನ್ನು ರೆಡಿ ಮಾಡಿರ್ತಾರೆ, ಒಂದು ಏರ್ಕ್ರಾಫ್ಟ್ ರೆಡಿ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿರ್ತಾರೆ. ಯಾರ ಜೊತೆ ಕೂಡ್ಕೊಂಡು ಅಂತಾರೆ? ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ, ಕೂಡನೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರಿ ಜೊತೆಗೆ ಕೂಡಿ ಕ್ಯಾನಾರ್ಡ್ ರಿಸರ್ಚ್ ಏರ್ಕ್ರಾಫ್ಟನ್ನು ರೆಡಿ ಮಾಡ್ತಾರೆ. ಅದಕ್ಕಾಗಿ ಇದನ್ನು ಮಾಡಿದ ಒಂದು ಸವಿನ ಏನಪ್ಪಾಗಿ ರುಸ್ತುಮ್ ದಮಾನಿಯಾ ಅಂತಕ್ಕಂಥ ಹೆಸರನ್ನು ರುಸ್ತುಮ್ ಅಂತಕ್ಕಂಥ ಒಂದು ಡ್ರೋನ್ಗೆ ಇಡ್ತಾರೆ. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನು DRDO ಸ್ವಲ್ಪ ಇದ್ರ ಬಗ್ಗೆ ನೋಡಲಿಕ್ಕೆ ಬೇಕು ನಾವು. ಓಕೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ DRDOನ ಅಭಿವೃದ್ಧಿಪಡಿಸಿದ ಹೌದು. ಹಾಗಾದರೆ DRDO ಫುಲ್ ಫಾರ್ಮ್ ಏನಪ್ಪ? ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಓಕೆ, ಎಸ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಓಕೆ, ಎಸ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಹಾಗಾದರೆ ಸ್ಥಾಪನೆ ಯಾವಾಗಾಯಿತು? 1958. ಇತ್ತೀಚೆಗೆ ಒಂದು ಯಾವುದೋ PSI ಎಕ್ಸಾಮ್ ಜರುಗಿತ್ತು. ಓಕೆ, ಮೋಸ್ಟ್ಲಿ KSRP ಅನಿಸ್ತದೆ PSI ನಡೀತು. ಅದರೊಳಗೆ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ ಕೇಳ್ತಾ. DRDO ಸ್ಥಾಪನೆ ಆದ ವರ್ಷ ಈ ರೀತಿ ಪ್ರಶ್ನೆಗಳು ಬರ್ತಿರ್ತಾವೆ, ಬಿ ಕೇರ್ಫುಲ್. DRDO ಸ್ಥಾಪನೆ ಆದ ವರ್ಷ ಯಾವುದು? 1958. ಹಾಗಾದರೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಕೇಂದ್ರ ಕಚೇರಿ ಎಲ್ಲಿದೆ? ಎಸ್, ದೆಹಲಿ. ಹಾಗಾದರೆ ಪ್ರಸ್ತುತ ಚೇರ್ಮನ್ ಯಾರಿದ್ದಾರೆ ಅದಕ್ಕೆ? ಪ್ರಸ್ತುತ DRDOನ ಚೇರ್ಮನ್ ಯಾರು? ಡಾಕ್ಟರ್ ಜಿ ಸತೀಶ್ ರೆಡ್ಡಿ. ಓಕೆ, ಇವ್ರನ್ನೇನಂತ ಕರೀತಾರೆ? ಇವರನ್ನು ಜೂನಿಯರ್ ಕಲಾಂ ಅಂತ ಹೇಳಿ ಕರೆಯಲಾಗ್ತದೆ. ಓಕೆ, ಇನ್ನೊಂದು ಬಿರುದು ಐತಿ ಇವ್ರಿಗೆ, ಏನಪ್ಪ ಅಂದ್ರೆ ಮುಂದಿನ ತಲೆಮಾರಿನ ಕ್ಷಿಪಣಿ ಮಾನವ ಅಂತಲೂ ಕರೆಯಲಾಗ್ತದೆ. ಓಕೆ, ಈ ರೀತಿ ನೋಡ್ತಾ ಹೋಗಬೇಕು. ಅರ್ಥಾತ್ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಸ್ಥಾಪನೆ ಇದು 1958. ಹೆಡ್ ಕ್ವಾರ್ಟರ್ಲಿದೆ, ದೆಹಲಿಯಲ್ಲಿದೆ. ಪ್ರಸ್ತುತ ಚೇರ್ಮನ್ ಯಾರು? ಡಾಕ್ಟರ್ ಜಿ ಸತೀಶ್ ರೆಡ್ಡಿ, ಜೂನಿಯರ್ ಕಲಾಂ ಅಥವಾ ಮುಂದಿನ ತಲೆಮಾರಿನ ಕ್ಷಿಪಣಿ ಮಾನವ ಅಂತೇಳಿ ಇವರನ್ನು ಕರಿತೀವಿ. ನೋಡಿರಿ, ಈ ರೀತಿಯಾದಂಥ ಪ್ರಶ್ನೆಗಳೆಲ್ಲವೂ ಕೂಡ ಬರ್ತಿರ್ತವೆ. ಪ್ಲೀಸ್ ಬಿ ಕೇರ್ಫುಲ್. ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವರು ಏನದಾರಪ್ಪ ಅಂದರೆ ಈಗ ರಕ್ಷಣಾ ಸಚಿವರ ಮುಖ್ಯ ಸಲಹೆಗಾರ. ಕೂಡ ಅದಾರ ತಿಳ್ತಾ. ಈ ಪ್ರಶ್ನೆ ಕೂಡ ಆಗಿತ್ತು, ರಕ್ಷಣಾ ಸಚಿವರ ಸಲಹೆಗಾರ. ಅವಾಗ 2018 ಯಾರಿದ್ರು ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಇವ್ರು ಏನಿದ್ರು ಸಲಹೆಗಾರಾಗಿದ್ದರು. ಈ ಪ್ರಶ್ನೆಯನ್ನು PSI ಸಿವಿಲ್ ಕೇಳಲಾಗಿತ್ತು. ಅವಾಗ PSI ಸಿವಿಲ್ ಕೇಳಾಯಿತು. ಈ ರೀತಿ ಪ್ರಶ್ನೆ ಕೇಳ್ತಾರೆ. ಈಗ ಸದ್ಯಕ್ಕೆ ಯಾರಾದರೂ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರದರು. ಆ ರಾಜನಾಥ್ ಸಿಂಗ್ ಅವರು ಕೂಡ ಯಾರಾದ್ರು ಅಂತಂದ್ರೆ ಸತೀಶ್ ರೆಡ್ಡಿ ಅವರೇ ವೈಜ್ಞಾನಿಕ ಸಲಹೆಗಾರರು ಅದಾರ. ಓಕೆ, ಐ ಹೋಪ್ ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇನ್ನು ನೆಕ್ಸ್ಟ್ ಹೋಗೋಣ. ಓಕೆ, ಎಸ್. ಇನ್ನು ನೋಡಿರಿ, ದ್ವಿತೀಯ ತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡ್ ತರುವ ಉದ್ದೇಶದ ಯೋಜನೆಗಳಲ್ಲಿ ಯಾವುದು? ನೋಡ್ರಿ, ಪ್ರಶ್ನೆ ಓದ್ಕೊಟ್ರಿ. ದ್ವಿತೀಯ ತಂತುಗಳ ಮೂಲಕ ದೇಶದ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ವೇಗದ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ತರುವ ಉದ್ದೇಶದ ಯೋಜನೆ ಯಾವುದು? ನೋಡಿರಿ, ಪಂಚಾಯತ್ ನೆಟ್ ಕೇಳಿದಿರೇನು? ನೋ. ಪಂಚಾಯತ್ ಒನ್ ಅಂಥೇಳಿ ಕೇಳಿಲ್ಲ. ಭಾರತ್ ಒನ್ ಎಲ್ಲೋ ಕೇಳಿದಂಗೆ ಅನಿಸ್ತಿರ್ಬೋದಲ್ಲ, ಮೇ ಬಿ ಇರ್ಬೋದೇನೋ. ಭಾರತ್ ನೆಟ್ ಗೊತ್ತಿರಲಿ. ಇಲ್ಲಿ ನೋಡ್ರಿ, ಮೊದಲು ದ್ವಿತೀಯ ತಂತು ಅಂತಂದ್ರೆ ಏನು? ಏನಂತ ಕರಿತೀವಿ ಅಂದ್ರೆ ಆಪ್ಟಿಕಲ್ ಫೈಬರ್ ಅಂತ ಕರಿತೀವಿ. ಓಕೆ, ಆಪ್ಟಿಕಲ್ ಫೈಬರ್ ಎಟ್ಟಿರ್ತದ? ಆಪ್ಟಿಕಲ್ ಫೈಬರ್ ಒಂದು ಪಾಪದ ಅಷ್ಟ, ಒಂದು ಹಗ್ಗದ ದಪ್ಪ ಇರ್ತದ? ನೋ. ನಮ್ಮ ಕೂದಲಿಗಿತನೂ ತಿನ್ನಿರ್ತದೆ. ನಮ್ಮ ತೆಲಗಿನ ಕೂದಲಿಗಿತನೂ ತಿನ್ನಿರ್ತದೆ, ಬಹಳ ತಿನ್ನಿರ್ತದೆ ದ್ವಿತೀಯ ತಂತು ಆಪ್ಟಿಕಲ್ ಕೇಬಲ್. ಅದರ ಮೂಲಕ ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ನೆನಪಿರಲಿಲ್ಲ. ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯತ್ ಒಂದ ಎರಡ ಅಲ್ಲ ತಿಳಿತಾ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಏನು ಮಾಡಬೇಕು? ಈ ಒಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ ತರಬೇಕು. ಆ ಯೋಜನೆ ಯಾವಪ್ಪ ಅಂದ್ರೆ ದಟ್ ಈಸ್ ಭಾರತ್ ನೆಟ್. ಗೊತ್ತಿರ್ಬೋದು ನಿಮಗೆ ಯಾವುದು ಭಾರತ್ ನೆಟ್ ಅಂಥೇಳಿ. ಎಸ್, ಭಾರತ್ನೆಟ್. ಓಕೆ, ಗೊತ್ತಿರಲಿ, ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮುಖಾಂತರ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮುಖಾಂತರ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮುಖಾಂತರ ಏನು ಮಾಡೋದು, ಎಲ್ಲ ಎಟ್ಟದಾವು ಗ್ರಾಮ ಪಂಚಾಯತ್ಗಳ ನಮ್ಮಲ್ಲಿ ಇಡೀ ದೇಶದ ಯಾವುದರಿಂದ ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮುಖಾಂತರ ದೇಶದ ಎಟ್ಟಂದ್ರೆ 2,50,000 ಗ್ರಾಮ ಪಂಚಾಯತ್ಗಳಿಗೆ 2,50,000 ಗ್ರಾಮ ಪಂಚಾಯತ್ಗಳಿಗೆ ಏನು ಮಾಡಬೇಕು, ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೊಡಬೇಕು. ಅನ್ನೋದು ಉದ್ದೇಶ ಇತ್ತು. ಎಷ್ಟಪ್ಪ ಅಂತಂದ್ರೆ 100 Mbps ಅಂದ್ರೆ 4G ನೆಟ್ವರ್ಕ್. ಎಷ್ಟು? 4G. ಹಾಗಾದ್ರೆ 4G ಬಲ್ಲಿ ಜಿ ಅಂದರೆ ಏನು? ಜಿ ಅಂದರೆ ವಾಟ್? ಜಿ ಅಂತಂದ್ರೆ ನಿಮಗೆಲ್ಲ ಗೊತ್ತದೆ ಜನರೇಷನ್. ಜಿ ಅಂತಂದ್ರೆ ಜನರೇಷನ್. ಈ ಕ್ವಶನ 2018 KSRTC ಎಕ್ಸಾಮ್ ಕೇಳಿದ. KSRTC ನೆನಪಿರಲಿ. ಹಾಂ, 4G ಅಂಬಲ್ಲಿ ಜಿ ಅಂದರೆ ಏನು ಅಂತೇಳಿ ಎಲ್ಲ ಪ್ರಶ್ನೆ ಕೇಳಿದ್ದೆ 2018 KSRTC ಎಕ್ಸಾಮ್ ಕ್ವಶನ್ ಆಗಿತ್ತು, ಗೊತ್ತಿರಲಿಲ್ಲ. ಓಕೆ, ಇನ್ನು MBPS ಅಂದರೆ ಏನು? MBPS ಅಂದರೆ ಏನು? ಮೆಗಾಬೈಟ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಮೆಗಾಬೈಟ್ ಪರ್ ಸೆಕೆಂಡ್ ಇಷ್ಟು ಏನು ಮಾಡಬೇಕು, ತಲುಪಿಸಬೇಕು ಅಂತೇಳಿ ಒಂದು ಯೋಜನೆ ಇತ್ತು. ಓಕೆ, ಉದ್ದೇಶ ಇಷ್ಟು, 2,50,000 ಗ್ರಾಮ ಪಂಚಾಯತಿಗಳಿಗೆ ಏನು ಕೊಡಬೇಕು, ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕೊಡಬೇಕು. ಇದರಿಂದ ಹಳ್ಳಿಗಳನ್ನು ಕೂಡ ಡಿಜಿಟಲೈಸ್ ಮಾಡೋಕ್ಕೆ ಈಸಿ ಆಗ್ತದೆ ಅಂಥೇಳಿ. ಇದರ ಫಸ್ಟ್ ಫೇಸ್ ಅಂದರೆ ಮೊದಲ ಹಂತ, ಫಸ್ಟ್ ಫೇಸ್ ಶುರುವಾಗಿದ್ದು ಯಾವಾಗಪ್ಪ ಅಂತಂದ್ರೆ, ಫಸ್ಟ್ ಫೇಸ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ರೆ 2012 2017 ಆಯಿತಾ. ಫಸ್ಟ್ ಫೇಸ್ ಶುರುವಾಗಿದ್ದಾಗಿಂದ ಅಂದರೆ ಮೊದಲ ಹಂತ 2012 2017. ಆಮೇಲೆ ಯಾವಾಗ ಮುಗಿತದ, ಇನ್ನು ಸೆಕೆಂಡ್ ಫೇಸ್ ಎರಡನೇ ಹಂತ ಎಲ್ಲಿಂದ ಎಲ್ಲಿ ತನಕ ಇತ್ತು ಅಂತಂದ್ರೆ 2017 ಶುರುವಾಗಿ ಇವತ್ತು 2017 ಇಲ್ಲಿ ಮುಗಿತು. ಇಲ್ಲಿ 2017 ಡಿಸೆಂಬರ್ದಿಂದ ಶುರುವಾಗಿ 2019 ಮಾರ್ಚ್ 31 ಇತ್ತು. ಓಕೆ, 2019 ಮಾರ್ಚ್ 31 ಕಂಪ್ಲೀಟ್ ಆಗಿದೆ. ಈ ಮೂಲಕ ಏನು ಮಾಡೈತೆ ಅಂದರೆ ಹಳ್ಳಿಗಳಿಗೆ ಬ್ರಾಡ್ಬ್ಯಾಂಡ್ ಕನೆಕ್ಷನನ್ನು ನೀಡಲಾಗಿದೆ. ಓಕೆ, ಐ ಹೋಪ್. ಇನ್ನೊಂದು ನಿಮಗೆ ಗೊತ್ತಿರಲಿ, 2018 ನಾವೇನು ಮಾಡಿದೀವಪ್ಪ ಅಂತಂದ್ರೆ ಒಂದು ಉಪಗ್ರಹ ಹರಿಸಿದ್ವಿ, GSAT ಅಂಥೇಳಿ. ಎಸ್, GSAT-11 ಅಂಥೇಳಿ ಹರಿಸಿದ್ವಿ. ಇದೇನು ಮಾಡ್ತದೆ ಅಂತಂದ್ರೆ ಈ ಭಾರತ್ನೆಟ್ ಏನು ಕನೆಕ್ಷನ್ ಅದಲ್ಲ, ಈ ಭಾರತ್ನೆಟ್ ಕನೆಕ್ಷನ್ಗೆ ಸಪೋರ್ಟ್ ಕೊಡ್ತದೆ. ಓಕೆ, ಐ ಹೋಪ್ ಯು ಆರ್ ಆಲ್ ಗೆಟಿಂಗ್ ದಿ ಪಾಯಿಂಟ್. ಅರ್ಥ ಆಯಿತು ಅಂದ್ಕೊಂತೀನಿ ಪಾಯಿಂಟ್. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಏನೈತಿ ಅಂತಂದ್ರೆ ಭಾರತದಲ್ಲಿರುವ ಪ್ರಖ್ಯಾತ ಕ್ಷಿಪಣಿ ತಾಣವಾದ ವ್ಹೀಲರ್ ಐಲ್ಯಾಂಡ್ ಯಾವ ರಾಜ್ಯದಾಗೈತಿ ಅಂತ ಕೇಳಿ ನೋಡ್ರಿ ಏನು ಪ್ರಶ್ನೆ ಅದ. ಪ್ರಖ್ಯಾತ ಕ್ಷಿಪಣಿ ತಾಣ. ಓಕೆ, ಕ್ಷಿಪಣಿ ಪರೀಕ್ಷಾ ತಾಣ. ನೋಡ್ರಿ, ಕೆಲವೊಂದು ಕ್ವಶನ್ ಒಳಗೆ ಕೆಲವೊಂದು ತಿಳುವಳಿಕೆ ಇರ್ತಕ್ಕಂಥ ವಿಚಾರಗಳು, ನಮಗೆ ತಿಳಿತಕ್ಕಂಥ ವಿಚಾರಗಳು ಇರ್ತಾನೆ. ನೋಡ್ರಿ, ಕ್ಷಿಪಣಿ ಪರೀಕ್ಷಾ ತಾಣ ಯಾವುದು? ವ್ಹೀಲರ್ ಐಲ್ಯಾಂಡ್. ಕ್ಷಿಪಣಿ ಪರೀಕ್ಷಾ ತಾಣ ಯಾವಪ್ಪ ಅಂದ್ರೆ ಭಾರತದ್ದು ವ್ಹೀಲರ್ ದ್ವೀಪ ಅಥವಾ ವ್ಹೀಲರ್ ಐಲ್ಯಾಂಡ್ ಅಂತ ಕರಿತೀವಿ. ವ್ಹೀಲರ್ ಐಲ್ಯಾಂಡ್ ಅಲ್ಲಿ ಬರ್ತದೆ. ಎಸ್, ಎನಿವನ್? ಹಾಗಾದ್ರೆ ವ್ಹೀಲರ್ ಅಂತೇಳಿ ಯಾಕೆ ಹೆಸರು ಬಂತು ಅಂತ ನೋಡೋಣ. ಮೊದಲು ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು. ಆವಾಗ ಬ್ರಿಟಿಷ್ ಕಮಾಂಡರ್ ಇದ್ದ ವ್ಹೀಲರ್ ಅಂತೇಳಿ. ಅವನ ಹೆಸರೇನು? ವ್ಹೀಲರ್. ಆ ಬ್ರಿಟಿಷ್ ಕಮಾಂಡರ್ನ ಸವಿ ನೆನಪಿಗಾಗಿ ವ್ಹೀಲರ್ ದ್ವೀಪ ಅಂಥೇಳಿ ಹೆಸರಿಟ್ಟ. ಆದರೆ ಈಗ ವ್ಹೀಲರ್ ದ್ವೀಪ ಇಲ್ಲ, ಈ ವ್ಹೀಲರ್ ದ್ವೀಪಕ್ಕೆ ಏನು ಹೆಸರು ಇದನ್ನು ಮಾಡ್ಯಾರಪ್ಪ ಅಂದ್ರೆ ನಾಮಕರಣ ವ್ಹೀಲರ್ ದ್ವೀಪಕ್ಕೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರು ನೀಡಲಾಗಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರನ್ನು ಇಡಲಾಗಿದೆ. ಯಾವಾಗ ಅಂತಂದ್ರೆ 2015 ಸೆಪ್ಟೆಂಬರ್ 4. ಓಕೆ, ವ್ಹೀಲರ್ ಚೇಂಜಸ್ ಟು ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪ. ಯಾವಾಗಂದ್ರೆ 2015 ಸೆಪ್ಟೆಂಬರ್ 4ನೇ ತಾರೀಕು ಈ ಹೆಸರನ್ನು ಇಡಲಾಗಿದೆ. ಐ ಹೋಪ್ ಯು ಆರ್ ಆಲ್ ಗೆಟಿಂಗ್ ದಿ ಪಾಯಿಂಟ್. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನೋಡ್ರಿ, ಭಾರತ ಕಂಡಂಥ ಅಪ್ರತಿಮ ವ್ಯಕ್ತಿ ಇವರು. ಬಾಹ್ಯಾಕಾಶ ವಿಜ್ಞಾನಿ ಹೌದು, ರಕ್ಷಣಾ ವಿಜ್ಞಾನಿಯೂ ಕೂಡ ಹೌದು, ಆಮೇಲೆ ಒಬ್ಬ ಪ್ರಖ್ಯಾತ ಶಿಕ್ಷಕರು ಹೌದು, ಆಮೇಲೆ ಸಂಶೋಧನೆಕಾರ, ಆಮೇಲೆ ರಾಷ್ಟ್ರಪತಿ. ಏನು ಹೇಳಿದ್ರು ಇವ್ರ ಬಗ್ಗೆ, ಎಷ್ಟು ಹೇಳಿದ್ರು ಏನದಪ್ಪ ಅಂತಂದ್ರೆ ಕಡಿಮೆ ತಿಳಿತಾ, ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಏನದ ಕಡಿಮೆ. ನೋಡು ಇವ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ಮತ್ತೆ ಯಾವಾಗ ಮಾತಾಡೋಣ ಅಂತ. ಓಕೆ, ವೀಲರ್ ದ್ವೀಪಕ್ಕೆ 2015 ಸೆಪ್ಟೆಂಬರ್ 4ನೇ ತಾರೀಕು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪ ಅಂತೇಳಿ ಹೆಸರನ್ನು ಇಡಲಾಗಿದೆ. ಮತ್ತು ಇದು ಅಬ್ದುಲ್ ಕಲಾಂ ದ್ವೀಪದಲ್ಲಿ, ಇದು ಎಲ್ಲಿ ಬರ್ತದೆ ಅಬ್ದುಲ್ ಕಲಾಂ ದ್ವೀಪ? ಹಾಗಾದರೆ ಎಸ್ ಗೊತ್ತಿರಲಿ, ಒಡಿಶಾದ ಬಾಲ್ಸೋರ್ನ ಚಾಂಡೀಪುರ ಆಯಿತಾ, ದ ಆನ್ಸರ್ ಈಸ್ ಒಡಿಶಾ. ನೋಡಿ, ಒಡಿಶಾದ ಚಾಂಡೀಪುರ್ನಲ್ಲಿ ಏನಿದೆ ಕ್ಷಿಪಣಿ ಪರೀಕ್ಷಾ ತಾಣ. ಆಂಧ್ರ ಪ್ರದೇಶದೊಳಗೆ ಉಪಗ್ರಹ ಉಡಾವಣಾ ಕೇಂದ್ರ ಐತಿ, ಹೌದಲ್ಲ? ಉಪಗ್ರಹ ಉಡಾವಣಾ ಕೇಂದ್ರ ಯಾವುದು? ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅದ. ಅಲ್ಲಿಂದ ಏನು ಮಾಡ್ತೀವಿ ನಾವು? ಉಪಗ್ರಹ ಉಡಾವಣೆ ಮಾಡ್ತೀವಿ. ನೋಡ್ರಿ, ಉಪಗ್ರಹ ಉಡಾವಣಾ ತಾಣ ಬೇರೆ, ಕ್ಷಿಪಣಿ ಉಡಾವಣಾ ತಾಣ ಬೇರೆ. ಓಕೆ, ಐ ಹೋಪ್ ಯು ಆರ್ ಆಲ್ ಗೆಟಿಂಗ್ ದ ಪಾಯಿಂಟ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ತಮಿಳ್ನಾಡು ಅಲ್ಲ, ಪಶ್ಚಿಮ ಬಂಗಾಳಲ್ಲ, ದ ರೈಟ್ ಆನ್ಸರ್ ಇಸ್ ಒಡಿಶಾ. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಇಲ್ಲಿ ಏನು ಮಾಡಿದ್ವಿ ಅಂದ್ರೆ, ಇದು ಒಂದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪದಲ್ಲಿ ನಾವು ಯಾವುದು ಅಗ್ನಿ ಕ್ಷಿಪಣಿಗಳನ್ನು, ಅಗ್ನಿ ಸಿರೀಸ್, ಅಗ್ನಿ 1, 2, 3, 4, 5 ಆಗಿರ್ಬೋದು. ಆಮೇಲೆ ಪೃಥ್ವಿ 1, ಆಮೇಲೆ 2, 3 ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಆಕಾಶ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ನಿರ್ಭಯ್, ಪ್ರಹಾರ್, ಆಮೇಲೆ ನೆಕ್ಸ್ಟ್ ಬ್ರಹ್ಮೋಸ್. ಈ ರೀತಿ ಅನೇಕ ಕ್ಷಿಪಣಿಗಳೇನು ಮಾಡಿದ್ದೀವಿ, ಟೆಸ್ಟ್ ಮಾಡಿದ್ದೀವಿ. ಓಕೆ, ಏನು ಮಾಡಿದ್ದೀವಿ? ಅನೇಕ ಇದನ್ನುಗಳನ್ನ ನಾವು ಕ್ಷಿಪಣಿಗಳನ್ನ ಟೆಸ್ಟ್ ಮಾಡಿದ್ದೀವಿ. ಈ ಎಲ್ಲ ಕ್ಷಿಪಣಿಗಳ ಬಗ್ಗೆ ಮಾಹಿತಿ ನಿಮಗೆ ಬೇಕಾದರೆ ಆಲ್ ಅಬೌಟ್ ಮಿಸೈಲ್ಸ್ ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೀವು ಏನು ಮಾಡ್ಬೋದು, ಸರ್ಚ್ ಮಾಡಿ ನೋಡ್ಬೋದು. ಎಸ್, ಇಲ್ಲಿ ಅನ್ಅಕಾಡೆಮಿ ಚಾನಲಲ್ಲಿ ಇದೆ, ಆಲ್ ಅಬೌಟ್ ಮಿಸೈಲ್ ಅಂತಕ್ಕಂಥ ಒಂದು ಇದನ್ನು ನೋಡ್ಬೋದು. ಓಕೆ, ಇನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಹೇಳೋದಾಯಿತು ಅಂತಂದರೆ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಗೊತ್ತಿರ್ಬೋದು, ಅವರು ತಮಿಳುನಾಡಿನಲ್ಲಿ ಜನಿಸಿದವರು. ಓಕೆ, ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜನಿಸಿದವರು. ನಮ್ಮ ಭಾರತದ ಬಾಹ್ಯಾಕಾಶದಲ್ಲಿ ಏನು ಮಾಡಿದ್ರು, SLV ರಾಕೆಟ್ ಕಂಡುಹಿಡಿದ್ರು. ಆಮೇಲೆ ರಕ್ಷಣಾ ಕ್ಷೇತ್ರದಲ್ಲಿ ಏನು ಮಾಡಿದ್ರು, ಮೊಟ್ಟ ಮೊದಲ ಬಾರಿಗೆ ಕ್ಷಿಪಣಿಗಳನ್ನು ರೆಡಿ ಮಾಡಿದ್ರು, ಮಿಸೈಲ್ ಮ್ಯಾನ್ ಅಂತೇಳಿ ಅನಿಸ್ಕೊಂಡ್ರು. ಓಕೆ, ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ರು ಅಂತಂದ್ರೆ, 1998 ಮೇ 11 ಏನು ಮಾಡಿರಪ್ಪ ಅಂತಂದ್ರೆ, ಭಾರತವನ್ನು ಅಣ್ವಸ್ತ್ರ ರಾಷ್ಟ್ರ ಆಗುವಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದರು. ಈ ರೀತಿ ಬಹಳ ಸಾಧನೆಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದಿನ ನಾವು ಸ್ಪೆಷಲ್ಲಾಗಿ ಮಾತಾಡೋಣ. ಓಕೆ, ಎಸ್. ಏನು 5ನೇ ಕ್ವಶನ್, ಕೊನೆಯ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದರ ಹರಡುವಿಕೆಯನ್ನು ನಿಯಂತ್ರಿಸಲು ಆಸ್ಟ್ರೇಲಿಯನ್ ಗ್ರೂಪ್ ಅನ್ನು ಸ್ಥಾಪಿಸಲಾಯಿತು? ಸಿಂಪಲ್ ಕ್ವಶನ್ ನೋಡಿರಿ, ಏನೂ ಇಲ್ಲ, ಬಹಳ ಸಿಂಪಲ್ ಕ್ವಶನ್ ಇದು. ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ತೀರಿ? ಯಾವುದರ ಹರಡುವಿಕೆ ನಿಯಂತ್ರಿಸಲು ಆಸ್ಟ್ರೇಲಿಯನ್ ಗ್ರೂಪನ್ನು ನಿಯಂತ್ರಿಸಲಾಯಿತು? ಓಕೆ, ಇಲ್ಲಿ ನೋಡ್ರಿ ಆಪ್ಷನ್ ಅದ ಪ್ರಕ್ಷೇಪಕ ಕ್ಷಿಪಣಿಗಳು ಅಂತಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಪ್ರಕ್ಷೇಪಕ ಕ್ಷಿಪಣಿಗಳಕ್ಕೆ ಆಸ್ಟ್ರೇಲಿಯನ್ ಗ್ರೂಪ್ ಆಗಿಲ್ಲ, ಇದಕ್ಕೆ MTCR ಅಂತ ಹೇಳಿ ಬರ್ತದೆ. MTCR ಅಂತಂದ್ರೆ ಇದು ಆನ್ಸರ್ ತಪ್ಪಾಗ್ತದೆ. ಓಕೆ, ಎಸ್, ಆಸ್ಟ್ರೇಲಿಯನ್ ಗ್ರೂಪ್ ಬೇರೆ ಇದೆ. ಅಣುಶಸ್ತ್ರಾಸ್ತ್ರ ಅಣುಕ NSG ಅದ, ನಾವು NSG ಅದು ಎಲ್ಲ ಇದು ಮಾಡ್ತೀವಿ, ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅದು. ಆಮೇಲೆ ರಾಸಾಯನಿಕ ಮತ್ತು ಜೈವಿಕ ಅಸ್ತ್ರಗಳು, ಎಸ್ ಇದಕ್ಕೆ ಗೊತ್ತಿಲ್ಲ, ಅಣು ರಾಸಾಯನಿಕ ಜೈವಿಕ ಅಂತಂದ್ರೆ ಇದಕ್ಕೆ ಬೇರೆ ಬರ್ತದೆ. ಎಸ್, ಹಾಗಾದ್ರೆ ದ ರೈಟ್ ಆನ್ಸರ್ ಹೋಗೋದ್ರೆ ಇವೆರಡೂ ತೊಗೊಂಗಿಲ್ಲ, A and B ಅಂತ ತೊಗೊಂಗಿಲ್ಲ. ಅವ್ರು ಸ್ವಲ್ಪ ಇಸ್ಕೊಂಡ್ರೆ ಇಲ್ಲಿ ನಾವು ಇದನ್ನು ಮಾಡ್ರೆ ಅಣು ಅಂತಂದ್ರೆ NSG ಅಂತ ಹೇಳಿದಿನ. ದ ರೈಟ್ ಆನ್ಸರ್ ಯಾವಪ್ಪ ಅಂತಂದ್ರೆ ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರಗಳು, ಬಯೋ ವೆಪನ್ಸ್ ಅಂತ ಕರಿತೀವಿ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡ್ರಿ. ಪರಮಾಣು ಶಸ್ತ್ರಾಸ್ತ್ರ ಪೂರೈಕೆ ಆಗಿರ್ಬೋದು, ಆಮೇಲೆ ರಾಸಾಯನಿಕ ಅಸ್ತ್ರಗಳಾಗಿರ್ಬೋದು, ಬಯೋ ವೆಪನ್ಸ್ ಆಗಿರ್ಬೋದು, ಇವುಗಳೆಲ್ಲ ನಿಯಂತ್ರಣ ಮಾಡೋಕೆ ಜಗತ್ತಿನಾದ್ಯಂತ ನಾಲ್ಕು ಸಂಘಟನೆಗಳಲ್ಲ. ಓಕೆ, 4 ಗುಂಪುಗಳದಾವೆ, 4 ಗ್ರೂಪ್ಸ್ ಅದಾವೆ. ಓಕೆ, ಆ 4 ಗುಂಪುಗಳು ಯಾವಂತ ಹೇಳಿ ನಾವು ನೋಡ್ಕೊತ ಬರೋದಾಯ್ತು ಅಂದ್ರೆ, the first one, Australian Group. Australian Group. आमेले second one बर्तदा यावदप्पा अंद्रे MTCR. MTCR. ओके इन्नु थर्ड बर्तदा यावदंत्र that is वासेनार अंत हेळि बर्तदा यावदु वासेनार. आमेले फोर्थ one बर्तदा यावदंत्र that is NSG. ಯಾವ ಕಿತ್ರನ ಹಿಂಗೆ ಸೀರಿಯಲ್ ಆಗಿ ಬರುತ್ತೆ ಅಂತ ಹೇಳಿ ಗೊತ್ತಾಗ್ತದೆ. ಈ ಮೂರನ್ನ ಒಂದು ಕಡೆ ಬರ್ದೇನಿ, ಎನ್ ಎಸ್ ಜಿ ಸೆಪ್ರೇಟ್ ಬರ್ದೇನಿ, ಯಾಕೆ ಎನ್ ಎಸ್ ಜಿ ಸೆಪ್ರೇಟ್ ಬರ್ದ ಅಂತ ಹೇಳಿ ಗೊತ್ತಾಗ್ತದೆ ನೋಡ್ರಿ. ಆಸ್ಟ್ರೇಲಿಯನ್ ಗ್ರೂಪ್ ಕೆಲಸ ಏನು ಅಂತಂದ್ರೆ ಭಯೋತ್ಪಾದಕ ಗುಂಪುಗಳಿಂದ ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರ, ರಾಸಾಯನಿಕ ಆ್ಯಂಡ್ ಜೈವಿಕ ಶಸ್ತ್ರಾಸ್ತ್ರಗಳನ್ನು ತಡೀತದೆ. ಜೈವಿಕ ಶಸ್ತ್ರಾಸ್ತ್ರ ಏನು, ಯಾರ ಕಡೆಯಿಂದ ಭಯೋತ್ಪಾದಕರು ಬರ್ತಿದ್ದು ಅಂದ್ರೆ ಟೆರರಿಸಮ್ ಗುಂಪಿನಿಂದ ಬರ್ತಿತ್ತು ಅಂದ್ರೆ ಅದನ್ನು ತಡೀತದೆ. ಯಾವುದು? ಆಸ್ಟ್ರೇಲಿಯನ್ ಗ್ರೂಪ್. ನಾವು ಆಸ್ಟ್ರೇಲಿಯನ್ ಗ್ರೂಪದ ಸದಸ್ಯ ಅದೀವಲ್ಲ? ಎಸ್, ನಾವು ಆಸ್ಟ್ರೇಲಿಯನ್ ಗ್ರೂಪ್ನ ಸದಸ್ಯ ಅದೀವಿ. ಭಾರತದವರು ಯಾವಾಗ ಜಾಯ್ನ್ ಆದೀವಿ ಅಂತಂದ್ರೆ ನಾವು 2018 ಜನವರಿ 19 ಆಸ್ಟ್ರೇಲಿಯನ್ ಗ್ರೂಪ್ನ 43ನೇ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾಗಿದ್ದೀವಿ. ನಾವು ಆಸ್ಟ್ರೇಲಿಯನ್ ಗ್ರೂಪ್ ಒಳಗಿದ್ದೀವಿ. ಏನು ಎಮ್ ಟಿ ಸಿ ಆರ್ ಕೆಲಸ ಏನು ಅಂತಂದ್ರೆ ನಿಮಗೆ ಗೊತ್ತಿಲ್ಲ, 500 kg ಶಸ್ತ್ರಾಸ್ತ್ರವನ್ನು ಹೊತ್ತುಕೊಂಡು ಹೋಗ್ತಕ್ಕಂಥ ಮಿನಿಮಮ್ ಎಷ್ಟು 500 kg, ಎಷ್ಟು ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಹೋಗ್ತಿತ್ತು ಅಂದ್ರೆ ಇದಕ್ಕಿಂತ ಯಾವ ರೀತಿ ಜಾಸ್ತಿ ಶಸ್ತ್ರಾಸ್ತ್ರಗಳು ಇದ್ವು ಅಂದ್ರೆ ಅದನ್ನು ಮಾರಾಟ ಮಾಡಬೇಕು ಆಯಿತು ಅಂತಂದ್ರೆ ಎಮ್ ಟಿ ಸಿ ಆರ್ನ ಪರ್ಮಿಷನ್ ತೊಗೋಬೇಕಾಗ್ತದೆ. ಇಲ್ಲಿ ಏನು ಮಾಡ್ತದೆ? ಕ್ಷಿಪಣಿ ಪ್ರಸರಣವನ್ನು ತಡೆಗಡ್ತದೆ. ಎಮ್ ಟಿ ಸಿ ಆರ್ ಕೆಲಸ ಏನು? ಕ್ಷಿಪಣಿ ಪ್ರಸರಣವನ್ನು ತಡೆಗಡ್ತಕ್ಕಂಥದ್ದು ಇದರ ಕೆಲಸ. ನಾವು ಕೂಡ 2016 ಜೂನ್ 27ನೇ ತಾರೀಕು 35ನೇ ಸದಸ್ಯ ರಾಷ್ಟ್ರವಾಗಿ ಜಾಯ್ನ್ ಆಗಿದ್ದೀವಿ, ರಾಷ್ಟ್ರವಾಗಿ ಸೇರ್ಪಡೆಯಾಗಿದ್ದೀವಿ. ನಾವು ಕೂಡ ಎಮ್ ಟಿ ಸಿ ಆರ್ನ ಸದಸ್ಯ ಅದೀವಿ. ಓಕೆ, ಏನು ಮೂರನೇದು ವಾಸೆನಾರ್ ವಿಚಾರ ಬಂತು ಅಂದ್ರೆ ವಾಸೆನಾರ್ ಏನು ಹೇಳ್ತಂದ್ರೆ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳ ಬಳಕೆ ಮತ್ತು ತಂತ್ರಜ್ಞಾನ ರಫ್ತು, ಟೆಕ್ನಾಲಜಿಯನ್ನು ನಿಯಂತ್ರಣ ಮಾಡ್ತದೆ. ಟೆಕ್ನಾಲಜಿ ರಫ್ತಾಗುವುದನ್ನು ನಿಯಂತ್ರಣ ಮಾಡ್ತದೆ. ಏನು ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳಿದ್ವು ಅಂದ್ರೆ ಆ ಟೆಕ್ನಾಲಜಿ ರಫ್ತನ್ನು ತಡೀತದೆ. ಇದಕ್ಕೂ ಕೂಡ ನಾವು 2017 ಡಿಸೆಂಬರ್ 7ನೇ ತಾರೀಕು 42ನೇ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾಗಿದ್ದೀವಿ. ಓಕೆ, ಆಯ್ಕೆಯಾಗಿದ್ದೀವಿ. ಓಕೆ, ಈ ಆಸ್ಟ್ರೇಲಿಯನ್ ಗ್ರೂಪ್ ಆಗಿರ್ಬೋದು, ಎಮ್ ಟಿ ಸಿ ಆಗಿರ್ಬೋದು, ವಾಸೆನಾರ್ಕ್ ಆಗಿರ್ಬೋದು, ನಾವೆಲ್ಲ ಏನಿದ್ದೀವಿ ಅದಕ್ಕೆ ಸದಸ್ಯ ಇದೀವಿ. ಆದರೆ ಇಲ್ಲಿ ಡಿಫ್ರೆನ್ಸ್ ಬರೋದು ಎನ್ ಎಸ್ ಜಿ ಅಂತಂದ್ರೆ ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಂತ ಬರ್ತದೆ. ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್ ಅಂತ ಹೇಳಿ ಬರ್ತದೆ. ಅಣು ಪೂರೈಕೆದಾರರ ಗುಂಪು ಅಂತ ಕರಿತೀವಿ. ಇದಕ್ಕೆ ಭಾರತ ಸದಸ್ಯ ಇಲ್ಲ, ಆದರೆ ಚೀನಾ ಸದಸ್ಯದ. ಓಕೆ, ಎಸ್, ಗೊತ್ತಿರಲಿ, ಚೀನಾ ಏನದ? ಸದಸ್ಯ ಅದ. ಆದರೆ ಈ ಮೂರು ಆಸ್ಟ್ರೇಲಿಯಾ, ಎಮ್ ಟಿ ಸಿ ಆರ್, ವಾಸೆನಾರೊಳಗೆ ಭಾರತ ಸದಸ್ಯ ಐತಿ. ಆದರೆ ಈ ಮೂರದ್ರೊಳಗೆ ಚೀನಾ ಸದಸ್ಯ ಇಲ್ಲ. ಪಾಯಿಂಟ್ ಗೊತ್ತಿರಲಿ. ಎನ್ ಎಸ್ ಸಿ ಒಳಗೆ ನಾವು ಸದಸ್ಯ ಇಲ್ಲ, ಚೀನಾ ಸದಸ್ಯದ. ಆದರೆ ಆಸ್ಟ್ರೇಲಿಯನ್ ಗ್ರೂಪ್, ಎಮ್ ಟಿ ಸಿ ಆರ್, ವಾಸೆನಾರ್ ಒಳಗೆ ಚೀನಾ ಸದಸ್ಯ ಇಲ್ಲ, ನಾವು ಅದೀವಿ. ಈ ಪಾಯಿಂಟ್ ನಿಮಗೆ ಗೊತ್ತಿರಲಿ, ತಿಳಿತಾ? ಎಮ್ ಟಿ ಸಿ ಆರ್ ಕುರಿತಾಗಿ ಒಂದು ಸಲ ಕೆ ಎಸ್ ಪ್ರಿಲಿಮ್ಸ್ಗೆ ಕ್ವಶನ್ ಆಗಿತ್ತು. ಆ ರೀತಿ ಪ್ರಶ್ನೆಗಳು ಬರ್ಬೋದು. ಸ್ವಲ್ಪ ಇದರ ಬಗ್ಗೆ ಎಚ್ಚರ ಇರಲಿ. ಓಕೆ, ಪಾಯಿಂಟ್ ಎಲ್ಲ ಕ್ಲಿಯರ್ ಆಗ್ತಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು. ಓಕೆ ಗೈಸ್, ಓಕೆ, ಎನ್ ಎಸ್ ಸಿ ಸದಸ್ಯ ನಾವಿಲ್ಲ. ಓಕೆ, ಅಂದ್ರೆ ಅಣು ಪೂರೈಕೆದಾರ ಗುಂಪೊಳಗೆ ಯಾಕೆ ನಾವು ಇದಕ್ಕಿಲ್ಲ ಅಂದ್ರೆ ಚೀನಾ ನಮ್ಗೆ ಏನಾಗುತ್ತೆ ಅಂದರೆ ಅಡ್ಡಗಾಲನ್ನು ಹಾಕ್ಲತ್ತೆ ಇದೆ. ಚೀನಾ ಅಡ್ಡಗಾಲ ಹಾಕ್ತಾಯಿದೆ. ಅದಕ್ಕಾಗಿ ಇದು ಸ್ವಲ್ಪ ದೊಡ್ಡ ವಿಚಾರ ಇರೋದ್ರಿಂದ ಇದನ್ನೇ ನೆಕ್ಸ್ಟ್ ಯಾವಾಗಾದರೂ ನಾವು ಡಿಸ್ಕಸ್ ಮಾಡೋಣ. ಐ ಹೋಪ್ ಈ ಪಾಯಿಂಟ್ ಎಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ಕೂತೀನಿ. ಓಕೆ, ಕ್ಲಿಯರ್? ಪ್ರಶ್ನೆ ಕ್ಲಿಯರ್ ಆಯ್ತು ಅನ್ಕೋತಾನೆ. ಹಾಗಾದರೆ ಆಸ್ಟ್ರೇಲಿಯನ್ ಗ್ರೂಪ್ ಏನು ಮಾಡ್ತದೆ? ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರಗಳನ್ನು ನಿಯಂತ್ರಣ ಮಾಡ್ತದೆ. ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್. ಥ್ಯಾಂಕ್ ಯು ಸೊ ಮಚ್. ಈ ಒಂದು ಸೆಷನಲ್ಲಿ 5 ಕ್ವಶನ್ನ ನಾವು ಡೆಪ್ತಾಗಿ ಅನಲೈಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಕ್ವಶನ್ಗಳನ್ನು ಕೂಡ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಕೂಡ ವಿಷಯ ಗೊತ್ತಾಗಲಿ ಶೇರ್ ಮಾಡಿರಿ, ನಮ್ಮ UnAcademy ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಗೈಸ್, ಥ್ಯಾಂಕ್ ಯು ಸೊ ಮಚ್. ದಿಸ್ ಚಿದಾನಂದ್ ಸೈನಿಂಗ್ ಆಫ್. ಬಾಯ್.